क्यों सर, क्यों ऐसा कर रहे, क्यों ऐसा कर रहे? नहीं, बाहर से आए तो टूरिस्ट आए तो टूरिस्ट के साथ ऐसा भेज देती नहीं करना वहाँ अलिंद ಅಯ್ಯಪ್ಪ, ನಾನು ಅದೇ ಸ್ಪೀಡಲ್ಲಿ ಬರ್ತಾ ಇದ್ದೀನಿ ಗೈಸ್. ಇಲ್ಲಿ ನೋಡಿ, ಅಯ್ಯೋ 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 ಅಯ್ಯೋ, ಫುಲ್ ಯು ಟರ್ನ್ ಗೈಸ್. ಇಲ್ಲಿ ನೋಡಿ ಗೈಸ್, ಸಲಾಮ್, ನಮಸ್ತೆ, ವೆಲ್ಕಮ್ ಟು ಎನ್ ಟಿ ಪಿ ರೈಡ್ಸ್. ಎನ್ ಟಿ ಪಿ ರೈಡ್ಸ್ಗೆ ಎಲ್ಲರಿಗೂ ಸ್ವಾಗತ ಗೈಸ್. ಇವತ್ತು ನಾವು ಮೂರು ಜನ ಆನ್ಲೆ ಉಮ್ಲಿಂಗ್ಲ ಓಡ್ತಾ ಇದ್ದೀವಿ, ಜೊತೆಗೆ ಮೂರು ಗಾಡಿ. ನನ್ನ ಗಾಡಿ ಇದು, ನಿನಾದ್ದು, ಇದು ಬಂದು ಸರ್ವೇಶ್ವರದು. ಮೂರು ಗಾಡಿ, ಮೂರು ಗಾಡಿನೂ ಎಮ್ ಎಚ್ಚು ಮೂರು ಗಾಡಿ. ಇವಾಗ ಇಲ್ಲಿಂದ ಹೋಟೆಲಿಂದ ಹೊರಡ್ತಾ ಇದ್ದೀವಿ, ಹೊರಡ್ತಾ ಹಾಗೆಯೇ ತೋರಿಸ್ತೀನಿ ಏನೋ ಇದ್ದರೆ. ಇಲ್ಲೇ ಸಿಟಿ ಒಳಗೆ ಈಗ ಸ್ವಲ್ಪ ವೀಡಿಯೋ ಮಾಡ್ತೀನಿ, ಅದಾದಮೇಲೆ ಹೈವೇಲಿ ತೋರಿಸ್ತೀನಿ ಎಲ್ಲಿ ಹೇಗೆ ಏನು ಅಂತ, ರೋಡ್ ಹೇಗಿದೆ ಏನು ಅನ್ನೋದು ಲಾಸ್ಟಲ್ಲೇ ಅಪ್ಡೇಟ್ ಕೊಡ್ತೀನಿ. ಬನ್ನಿ ಈಗ ಹೊರಡೋಣ. ಗಾಡಿದು ತುಂಬ ಸೌಂಡ್ ಇರುತ್ತೆ, ಹೊರಡೋಣ ಈಗ. ಇವ್ರುಗಳು ಇಲ್ಲಿಂದ ಡೈರೆಕ್ಟ್ ಡೆಲ್ಲಿ ಹೋಗ್ತಾ ಇದ್ದಾರೆ. ಬಾಯ್ ಬ್ರೋ, ಹ್ಯಾವ್ ಎ ಸೇಫ್ ಜರ್ನಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ಸೇಫ್ ಜರ್ನಿ. ಗೈಸ್, ಈಗ ಇಲ್ಲಿಂದ ಹೋಟೆಲಿಂದ ಹೊರಡ್ತಾ ಇದ್ದೀವಿ. ಪೀಚೆ ತೋಡ ಪ್ರಸ್ಕರ್ಕೆ ದೇಖ್ನ ಆ್ಯಕ್ಷನ್ ಏಕೆ ಲೋಡ್ ಜಾದಾ ಬಿಡ್ಗೆ ಆ್ಯಕ್ಷನ್ ಏನಾ? ಓಕೆ, ಯಾಕೆಂದರೆ ಸ್ವಲ್ಪ ಲೋಡ್ ಜಾಸ್ತಿ ಇದೆ ಈ ಟ್ರಿಪ್ಪಲ್ಲಿ. ಅದರಿಂದ ಈಗ ಉಮ್ಲಿಂಗ್ಲ ಹೋಗುವಾಗ ನಾವು ಲೋಡ್ ಹಾಕಲ್ಲ, ಲೋಡ್ ಕಮ್ಮಿನೇ, ಮತ್ತು ಪೆಟ್ರೋಲ್ ಇದೆಲ್ಲ ಕ್ಯಾರಿ ಮಾಡ್ತಾಯಿದ್ದೀನಿ. ನೋಡೋಣ ಏನೇನು ಬೇಕು, ಹೇಗೆ ಹೋಗಬೇಕು ಅನ್ನೋದು ಒಂದು ವೀಡಿಯೋ, ಡೀಟೇಲ್ ವೀಡಿಯೋ ಮಾಡಿ ಹಾಕ್ತೀನಿ. ಬನ್ನಿ ಈಗ ಹೊರಡೋಣ ಗೈಸ್. ಇಲ್ಲಿ ಇದೆ ಗೈಸ್ ಖುಷಿ ಆಗೋದು ನೋಡಿ, ಈಗ ಮೂರು ಜನ ಲೈನಾಗಿ ನಿಂತು ನಮಗೆ ಬೀಳ್ಕೊಡ್ತಾ ಇದ್ದಾರೆ, ಅಂದರೆ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ಮೂರು ಜನ ಲೈನಾಗಿ ನಿಂತ್ಕೊಂಡು ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ಇವರಿಬ್ಬರು ಡೆಲ್ಲಿ ಕಡೆ ಹೋಗ್ತವ್ರೆ, ನಾವು ಮೂರು ಜನ ಆನ್ಲೈನ್ ಉಮ್ಲಿಂಗ್ಲ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್. ಓಕೆ, ಹೆಲ್ಮೆಟ್ ಪೇ ಇಲ್ಲ ಯಾರ್ ಗೈಸ್. ಇದು ಇಲ್ಲಿದು ಹೋಟೆಲ್ದು ರೋಡ್, ಇದು ಗಲ್ಲಿ, ಇಲ್ಲೆಲ್ಲ ಹೆಚ್ಚಿನ ಅಂಶ ಹಿಂಗೇನೆ ಬರೋದು. ಈಗ ಇಲ್ಲಿಂದ ಇವತ್ತು ಹೋಗ್ತೀವಿ ಆನ್ಲೈಗೆ, ಆನ್ಲೈ ಹೋಗಿ ಆನ್ಲೈ ಇವತ್ತು ಆಲ್ಟ್ ಆಗಿ ನಾಳೆ ಬೆಳಗ್ಗೆ ಅಲ್ಲಿಂದ ಹೊರಡ್ತೀವಿ ಉಮ್ಲಿಂಗ್ಲ. ಉಮ್ಲಿಂಗ್ಲ ಅಂದರೆ ವರ್ಲ್ಡ್ ಟಾಪೆಸ್ಟ್, ಟಾಪ್ ಹೈಯೆಸ್ಟಲ್ಲಿರೋಂಥ ಒಂದು ಜಾಗ, ಗಾಡಿಗಳ ಓಡಾಡೋಕ್ಕಂಥ ಜಾಗ. ತುಂಬ ಜನ ಕೇಳ್ತಾರೆ, ಆಮೇಲೆ ಈಗಿಂತ ಯಾವುದು ಯಾವುದಾದ್ರು ಪರ್ವತಗಳೆಲ್ಲ ಇದೆಯಲ್ಲ ಅದೆಲ್ಲ, ಅದಕ್ಕಿಂತೆಲ್ಲ ಇಟ್ಟೆಲ್ಲ ಐತೆ ಅಂತ. ಅದೆಲ್ಲ ಹೈಯೆಸ್ಟು ಅಂತ ಹೇಳಿದ್ರೆ ಗಾಡಿ ಹೋಗೋಂಥ ಹೈಯೆಸ್ಟ್ ಪ್ಲೇಸಲ್ಲಿ ನಾನು ಪ್ಲ್ಯಾನ್ ಡ್ರಾಪ್ ಮಾಡಿದ್ದೆ ಈ ಸಲ. ಬಟ್ ಈ ಸಲ ಇವ್ರುಗಳು ಇರೋದ್ರಿಂದ ಇವ್ರುಗಳು ಎಲ್ಲ ಸರ್ ನೀವು ಬನ್ನಿ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಏನು ಅನ್ನೋದು. ಇವಾಗ ಪೆಟ್ರೋಲ್ ಕ್ಯಾರಿ ಮಾಡೋದು ಸ್ವಲ್ಪ ಹಿಂಸೆ ಆಗುತ್ತೆ, ಯಾಕೆಂದರೆ ನನ್ನ ಗಾಡೀಲಿ ಮ್ಯಾಕ್ಸಿಮಮ್ 200 ಕಿಲೋಮೀಟರ್ ಸಿಗುತ್ತೆ, ಆಮೇಲೆ ಇದಾಗುತ್ತೆ. ಅದರಿಂದ ಇನ್ನೊಂದು ಕ್ಯಾನ್ ತೊಗೊಂಡು, ಹಗ್ಗ ತೊಗೊಂಡು ಹಿಂದ್ಗಡೆ ಕಟ್ಬಿಡೋಣ ಅಂದ್ಕೊಂಡು ಐಡಿಯಾ ಹಾಕಿದ್ದೀನಿ. 8-9 ಲೀಟ್ರ್ ಆಗುತ್ತೆ ಎಲ್ಲ, ಆದರೆ 8-9 ಟ್ಯಾಂಕಿಗೆ ಒಂದು 2-3 ಲೀಟ್ರ್ ಆಗ್ಬೋದು, 12 ಲೀಟ್ರ್ ಆಗುತ್ತೆ ಈಗ ಟೋಟಲಿ. ನೋಡೋಣ ಏನಾಗುತ್ತೆ, ನೋಡಿಬಿಟ್ಟು ಮತ್ತೆ ಇದು ಮಾಡ್ತೀನಿ, ಹೇಗಾಗುತ್ತೆ ಏನು ಅನ್ನೋದು ಫುಲ್ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಲೇ ಸಿಟಿ, ಲೇ ಮಾರ್ಕೆಟ್ ಇಲ್ಲೇ ಬರೋದು. ಓಕೆ, ಲೇ ಗೇಟ್, ಲೇ ಗೇಟ್, ಲೇ ಗೇಟ್ ಇಸ್ ತರಫ್. ಇಲ್ಲಿಂದ ಹಿಂಗೆ ಹೋಗಿ ಮತ್ತೆ ರೈಟ್ ತೊಗೊಂಡು ಬರಬೇಕು ಲೇ ಗೇಟ್ಗೆ.
BJP ಕ್ಯಾಂಡಿಡೇಟ್, ಕಾಂಗ್ರೆಸ್. ಅಲ್ಲಿ ನೋಡಿ ಸೆಂಟ್ರಿಗೆ ಹಿಡಿತಾನೆ, ಈ ಕಡೆನೂ ಜಾಗ ಕೊಡಲ್ಲ, ಆ ಕಡೆನೂ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಸೆಂಟ್ರಿಗೆ ಹಿಡಿತಾನೆ. ಬೇಕು ಬೇಕು ಅಂತ ತಿಗೋರಿಸ್ತಾನೆ. ನೋಡಿ ಕ್ಯೂ ಸರ್, ಕ್ಯೂ ಐಸಾ ಕರ್ರೆ, ಕ್ಯೂ ಐಸಾ ಕರ್ರೆ, ನೀ ಬಾರ್ ಸೆ ಆಯ ತೋ ಟೂರಿಸ್ಟ್ ಆಯ ತೋ ಟೂರಿಸ್ಟ್ ಕೆ ಸಾಥ್ ಐಸಾ ಭೇಜ್ ದೇತಿ ನಹೀ ಕರ್ನಾ, ವಹಾಂ ಸೆ ಭಿ ಕ್ಯಾಮರಾ ರೆಕಾರ್ಡಿಂಗ್ ಹೈ ಮೇರಾ, ಕ್ಯಾಮರಾ ರೆಕಾರ್ಡಿಂಗ್ ಹೈ. ಕ್ಯಾ ಬಹುತ್ ಮಾರ್ ರಹಾ ಥಾ, ಏಕ್ ಬಾರ್ ಸೈಡ್ ಪೂಚಾ, ಸೈಡ್ ದಿಯಾ ಆಪ್ನೆ, ಲೆಫ್ಟ್ ಸೈಡ್ ಜಾನಾ ಜಾ ರಹಾ ಹೂಂ, ಲೆಫ್ಟ್ ಮೇ ಆ ರಹಾ ಹೂಂ, ರೈಟ್ ಮೇ ಆ ರಹಾ ಹೂಂ, ರೈಟ್ ಮೇ ಆ ರಹಾ ಹೂಂ. ಸಾರಿ ಮೇಡಮ್, ಯಾರ ವಹಾಂ ಸೆ ಕಿಲಾ ಕ್ಯಾ ರೆ, ಆ ಥರ ಎಲ್ಲ ಬಂದಾಗ ಬಿಟ್ಕೊಡೋದೇ ಇಲ್ಲ ಗೈಸ್, ಅದು ಏನೇ ಆಗಲಿ ಆ ಥರ ಎಲ್ಲ ಬಂದಾಗ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ನಾನು. ಅದು ಇನ್ನು ಯಾವ ಊರಾದರೂ ಸರಿ ನಾನು ಬಿಟ್ಕೊಡಲ್ಲ. ವಿಡಿಯೋ ಬಂದ್ ಮಾಡ್ತೀನಿ ನಾನು, ಅಲ್ಲಿ ಸಿಟಿ ಒಂದು ಸ್ವಲ್ಪ ತೋರಿಸೋಣ ಅಂದ್ಕೊಂಡೆ, ಅದರಿಂದ ಇದು ಮಾಡಿದೆ. ಇನ್ನು ಒಂದು 15 ಕಿಲೋಮೀಟರ್ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತೆ, ಆ ಪೆಟ್ರೋಲ್ ಬಂಕಲ್ಲಿ ಏನಪ್ಪ ಊರುಗಳ ಹೆಸರು ನನಗೆ ಸ್ವಲ್ಪ ಕನ್ಫ್ಯೂಸು, ಅದು ಬಿಟ್ಟರೆ ಬಾಕಿಲ್ಲ ಓಕೆ. ಈಗ ಸಿಟಿಯಿಂದ ಔಟ್ ಆಗ್ತಾ ಇದ್ದೀವಿ, ನೋಡೋಣ ಮುಂದೆ ಅಲ್ಲಿ ಪೆಟ್ರೋಲ್ ಹಾಕಿ ಮತ್ತೆ ಕ್ಯಾಮ್ರಾ ಚಾಲು ಮಾಡ್ತೀನಿ, ರೋಡು ಇದೆಲ್ಲ ಹೇಗಿದೆ ಏನು ಅಂತದ್ದು ತೋರಿಸ್ತೀನಿ. ಬನ್ನಿ ಹೋಗೋಣ. ಗೈಸ್, ನಾವೀಗ ತಿಂಡಿ ತಿನ್ನಕ್ಕೆ ಅಂತ ಕೂತಿದ್ದೀವಿ, ಟೀ ಮತ್ತೆ ಆಲೂ ಪರೋಟಾ. ಆಲೂ ಪರೋಟಾ ಆರ್ಡರ್ ಆಗಿದೆ, ಆಲೂ ಪರೋಟಾ ಮ್ಯಾಗಿ ಮತ್ತೆ ಟೀ, ಟೀ ಮೊದಲೇ ಸಿಕ್ತು ಮತ್ತೆ ಆಲೂ ಪರೋಟಾ ಬರುತ್ತೆ. ಈಗ ಇಲ್ಲಿಂದ ತಿಂಡಿ ಮಾಡಿ ಮತ್ತೆ ಹೊರಡ್ತೀವಿ ಈ ರೋಡಲ್ಲಿ ಸೀದಾ. ಇದು ಮನಾಲಿ ಹೋಗುತ್ತೆ ರೋಡು, ರೈಟ್ ಸೈಡ್ದು, ಲೆಫ್ಟ್ ಸೈಡ್ ರೋಡು ಸೀದಾ ರೋಡು ಹೋಗುತ್ತೆ. ಅಲ್ಲೇ ಅಲ್ಲಿ ನೋಡಿ ಬೋರ್ಡಲ್ಲಿ ಕಾಣಿಸ್ತಾ ಇರ್ಬೋದು, ಲೋಮ ನ್ಯೋಮ ಚುಮತಂ ಅಲ್ಲೇ ರೋಡು. ರೋಡ್ ಚೆನ್ನಾಗಿದೆ, ಬಟ್ ಸ್ವಲ್ಪ ಇದು ಮಾಡ್ತಾ ಇದ್ದೇನೆ ಅಂದರೆ
ಪಿಕಪ್ ಸ್ವಲ್ಪ ಡೌನ್ ತೋರಿಸ್ತಾವೆ. ಇಲ್ಲಿಂದ ಈಗ ಮತ್ತೆ ಹೊರಡ್ತಾ ಇದ್ದೀವಿ, ಇಲ್ಲಿಂದ ಹೊರಟು ಈಗ ರೆಡಿ ಆಗ್ತಾ ಇದ್ದೀವಿ ಅಲ್ಲ, ಈಗ ಇಲ್ಲಿಂದ ಹೊರಡ್ತೀವಿ. ಹಾಗೆಯೇ ಇಲ್ಲಿ ಸ್ವಲ್ಪ ಆಂಧ್ರ ಬಾಯ್ಸ್, ನಮ್ಮ ಸೌತ್ ಬಾಯ್ಸ್ ಇಲ್ಲಿ ಇದ್ದಾರೆ. ಇದು ಮನಾಲಿ ರೋಡು, ಇದು ಉಮ್ಲಿಂಗ್ಲಾ ರೋಡು. ಈಗ ಈ ಕಡೆಯಿಂದ ಒಂದೇ ಸಮ ಹೋಗ್ತೀವಿ. ಇಲ್ಲಿದು ಇಲ್ಲಿದು ಒಂದು ಸ್ಟ್ರೆಚ್ಚರು, ಕಿಲೋಮೀಟ್ರ್ ಬೇಕಾದ್ರೆ ನೋಡ್ಕೊಬಿಡಿ ಎಲ್ಲೆಲ್ಲಿಗೆ ಬೇಕು ಏನು ಅಂತ. ಪ್ಯಾಂಗಾಂಗ್ 200, ಲೇ 47, ಕಾರು 13. ಬಟ್ ಅದು ಪರ್ಫೆಕ್ಟ್ ಇರಲ್ಲ, ಆದರೂ ಅಂದಾಜು ಇರುತ್ತೆ ಅದು. ಓಕೆ ಬ್ರೋ, ನಿಕ್ಲಿಂಗೆ ಇನ್ನು ಗ್ಲೌಸು ಹಾಕೋಬಿಡ್ತೀನಿ. ಗ್ಲೌಸ್ ಬೇಕಾ? ಇರಲಿ, ಹಾಕೋಬಿಡೋಣ. ಹಾಕ್ಕೊಳ್ಳೋದು ಬೆಟ್ರು. ಓಕೆ ಬನ್ನಿ. ಅವರು ಓಡ್ರು, ನಾನು ಓಡ್ತಾ ಇದ್ದೀನಿ, ಹೋಗೋಣ ಈಗ. ಅಯ್ಯಯ್ಯೋ, ಮೈಕು 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 ಮೈಕು. ಗೈಸ್, ಮೈಕ್ ಹಾಕೋದು ಮರ್ತ್ಕೊಬಿಟ್ಟಿದೆ. ಇದೊಂದು ಸೂಪರ್ ಲ್ಯಾಂಡ್ಸ್ಕೇಪ್ ಸಿಗ್ತಾ ಇದೆ ಗೈಸ್. ಯಾಕೆಂದರೆ ನಂದು ಈ ಫೋನಲ್ಲಿ ಸ್ವಲ್ಪ ವೈಡ್ ಆ್ಯಂಗಲ್ ಕಮ್ಮಿ, ನಾನು ಸ್ಯಾಮ್ಸಂಗ್ ಫೋನ್ ಜಾಸ್ತಿ ಯೂಸ್ ಮಾಡೋದು, ಅದರಲ್ಲಿ ವೈಡ್ ಆ್ಯಂಗಲ್ ಸೂಪರಾಗಿ ಬರುತ್ತೆ. ಈಗ ಸ್ಯಾಮ್ಸಂಗ್ ಯೂಸ್ ಮಾಡ್ತೀನಿ, ಬಟ್ ಇವಾಗ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ವೈಡ್ ಆ್ಯಂಗಲ್ ಇದರಲ್ಲಿ ಇದೊಂದು ಪ್ರಾಬ್ಲಮ್ ಇದೆ. ಸ್ಯಾಮ್ಸಂಗ್ ಒಂದು ಫೋನ್ ತೊಗೋಬೇಕು, A51 ಆ ಥರದ್ದು ಯಾವುದೋ ಒಂದು ತೊಗೊಬೇಕು. ಅದರಲ್ಲಾದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ, ವೈಡ್ ಆ್ಯಂಗಲ್ ಇನ್ನೂ ಚೆನ್ನಾಗಿ ಬರುತ್ತೆ ಅದರಲ್ಲಿ, ನೋಡೋಣ. ಈಗ ಇದು ಚೆನ್ನಾಗಿ ಬರ್ತಾಯಿದೆ ಅನ್ಕೋತೀನಿ, ವೈಡ್ ಆ್ಯಂಗಲ್ ಸ್ವಲ್ಪ ಕಮ್ಮಿ ಬರುತ್ತೆ, ಅದರಿಂದ ಅಷ್ಟು ಎಫೆಕ್ಟಿವ್ ಅನಿಸಲ್ಲ. ಗೈಸ್, ನಾನೀಗ ಹೋಗ್ತಾ ಇರೋದು ಆನ್ಲೈಗೆ. ಆನ್ಲೈನಿಂದ ನಾಳೆ ಬೆಳಗ್ಗೆ ನಾನು ಉಮ್ಲಿಂಗ್ಲಾ ಹೋಗ್ತೀನಿ. ಉಮ್ಲಿಂಗ್ಲಾ ಅಂತೇಳಿದ್ರೆ ಪ್ರಪಂಚದ ಅತಿ ಎತ್ತರವಾದ ವಾಹನಗಳು ಚಲಿಸುವಂಥ ಜಾಗ, ರೋಡು. ಪ್ರಪಂಚದಲ್ಲಿ ಅತಿ ಎತ್ತರವಾದ ಜಾಗದಲ್ಲಿರೋಂಥ ರೋಡು, ವಾಹನಗಳು ಚಲಿಸುವಂಥ ರೋಡು, ಆ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಈಗ ಗಾಡಿ ಸ್ವಲ್ಪ ಪಿಕಪ್ ಕಮ್ಮಿ ಆಗಿದೆ, ಅದು ಏನು ಅಂತ ಗೊತ್ತಿಲ್ಲ. ಎಲ್ಲ ಆಯಿಲ್ ಚೇಂಜ್ ಇದೆಲ್ಲ ಆಗಿದೆ, ಆದ್ರೂ ಪಿಕಪ್ ಕಮ್ಮಿ ಕಾಣಿಸ್ತೈತೆ. ನೋಡೋಣ, ನೋಡಿ ಏನು ಅಂತದ್ದು ಅನ್ನೋದನ್ನು ನಾನು ಇದು ಮಾಡ್ತೀನಿ. ಈಗ ಆನ್ಲೈನಲ್ಲಿ ಲಗೇಜ್ ಮ್ಯಾಕ್ಸಿಮಮ್ ಕಮ್ಮಿ ಮಾಡ್ತೀನಿ ನಾನು. ಆನ್ಲೈನ್ ಲಗೇಜ್ ಕಮ್ಮಿ ಮಾಡಿಬಿಟ್ಟು ಅಲ್ಲಿಂದ ಅಯ್ಯಪ್ಪ, ನಾನು ಅದೇ ಸ್ಪೀಡಲ್ಲಿ ಬರ್ತಾಯಿದ್ದೀನಿ ಗೈಸ್. ಇಲ್ಲಿ ನೋಡಿ, ಅಯ್ಯೋ 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 ಅಯ್ಯೋ, ಫುಲ್ ಯು ಟರ್ನ್ ಗೈಸ್, ಪಕ್ಕಾ ಯು ಟರ್ನ್ ಅಂದರೆ ಇದು. ಇಲ್ಲಿದು ಹೆಸರು ಅಲ್ಲ, ಇಲ್ಲಿದು ಹೆಸರಲ್ಲ, ಅದು ಥ್ಯಾಂಕ್ಸ್ BR ಅವರು ಥ್ಯಾಂಕ್ಸ್ ಹೇಳಿರೋದು. ಹಾಂ, ಏನು ಹೇಳ್ತಾ ಇದ್ದೀವಿ, ಪ್ರಪಂಚದಲ್ಲೇ ಅತಿ ಎತ್ತರವಾದ ವಾಹನಗಳು ಚಲಿಸುವಂಥ ರೋಡ್ ಇರುವಂಥ ಒಂದು ಜಾಗ ಉಮ್ಲಿಂಗ್ಲಾ ಪಾಸ್. ಅಲ್ಲಿಗೆ ಇದುವರೆಗೂ ಯಾರು ಚಿಕ್ಕ ಗಾಡಿಗಳು ತೊಗೊಂಡು ಹೋಗಿಲ್ಲ, ಈ ಥರ ಸ್ಕೂಟರ್ಗಳು ಯಾರು ತೊಗೊಂಡು ಹೋಗಿಲ್ಲ. ಒಂದು ಸ್ಕೂಟರ್ ಅಂದರೆ ಸ್ಕೂಟರ್ ಹೋಗಿದೆ ಒಂದು, ಅದು ಯಮಹಾದು 155 cc. ಈ ಥರ ಚಿಕ್ಕ ಗಾಡಿ ತೊಗೊಂಡಿದ್ದವ್ರಿಗೂ ಯಾರೂ ಹೋಗಿಲ್ಲ, ಹೋಗೋ ಧೈರ್ಯ ಮಾಡಿಲ್ಲ. ಈ ಸಲ ನಾನು ಆ ಧೈರ್ಯ ಮಾಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಅದು ನಾಳೆಗಿರುತ್ತೆ, ಇವತ್ತು ಇಲ್ಲಿಂದ ಆನ್ಲೈ ಹೋಗ್ತಾ ಇರೋದು. ಓಕೆ ಗೈಸ್, ಇಲ್ಲಿ ಲ್ಯಾಂಡ್ಸ್ಕೇಪ್ ಹೇಗಿದೆ ನೋಡಿ ಗೈಸ್, ಇದು ಸೂಪರ್ ಆಗಿದೆ ಮಾತ್ರ. ಹಾಯ್ ಹಾಯ್ ಹಾಯ್, ಸೂಪರ್ ಆಗಿದೆ ಗೈಸ್, ಹೇಗಿದೆ ನೋಡಿ. ಒಳ್ಳೆ ಪಕ್ಕದಲ್ಲೇ ರೋಡು, ಕೈಸ ಫೀಲ್ ಹೋಗ್ತಾಯಿನಾ ನದಿಗೆ ಬಾಜು ಮೈ ಜಾನಗಿಲಿ, ನದಿ ಪಕ್ಕದಲ್ಲಿ ಹಂಗೆ ಹೋಯ್ತಾ ಇದ್ದೀವಿ. ರೋಡು ಚೆನ್ನಾಗೈತೆ ಇಲ್ಲಿ ನೋಡಿ, ಲ್ಯಾಂಡ್ಸ್ಕೇಪ್ ಬಿ ಜಬರದಸ್ತೆ ಯಾರು. ಲೇಟ್ ಆಗಿಬಿಡುತ್ತೆ ಅವರಿಗೆ, ಅದು ಸ್ವಲ್ಪ ಹಿಂಸೆ ಆಗುತ್ತೆ, ಅದರಿಂದ ನಾನು ಜಬರದಸ್ತ್ ಆಗಿದೆ ನಾನು ಹೋಗ್ತಾ ಇರ್ತೀನಿ. ಅವರು ಬರ್ತಾರೆ, ಬರಲಿ, ಯಾಕೆಂದರೆ ನನ್ನಿಂದಾಗಿ ಅವರು ಇದಾಗಬಾರ್ದು. ಅದರಿಂದ ಇದೊಂದು ಬ್ರಿಡ್ಜ್ ನೋಡಿ ಹೇಗಿದೆ ಅಂತ. ಅಯ್ಯೋ ಅಮ್ಮ ಅಮ್ಮ, ಸೂಪರ್ ಆಗಿದೆ ಗೈಸ್. ಇಲ್ಲಿ ಯಾವುದೋ ಊರಿದೆ, ಅನ್ಯ ಅಂತಲೂ ಏನೋ ಒಂದು ಊರಿದೆ ಇದು, ಅಲ್ಲ ತರ್ಚಿಡ್ ತರ್ಚಿಡ್ ಅಂತ.
ಅಮ್ಯ ಅಂತ ಒಂದು ಬರುತ್ತೆ, ಅದು ಇನ್ನು ಮುಂದೆ ಇನ್ನೂ 8 ಕಿಲೋಮೀಟ್ರ್ ಇದೆ. ಇದು ತರ್ಸಿಡ್ ಅಂತ ಹೇಳ್ಬಿಟ್ಟು ಒಂದು ಊರು ಬರುತ್ತೆ, ಊರಿಗಿರೋ ರೋಡ್ ಅದು, ಅದಕ್ಕಿರೋ ಬ್ರಿಡ್ಜು. ಇಲ್ಲಿ ನೋಡಿ ಗೈಸ್, ಒಳ ಪಕ್ಕದಲ್ಲಿ ಹಿಂಗೆ ಹೋಗ್ತಾ ಇದ್ದೀವಿ. ಏನು ಮಜಾ ಗೈಸ್, ಏನು ಸೂಪರ್ ಆಗಿದೆ ಮಾತ್ರ, ವ್ಯೂ ಮಾತ್ರ ಜಬರ್ದಸ್ತ್ ವ್ಯೂ ಗೈಸ್. ರೋಡೆಲ್ಲ ಈಗ ಹೊಸದಾಗ ಆದ್ದರಿಂದ ರೋಡು ಎಲ್ಲ ಚೆನ್ನಾಗೇ ಇದೆ, ಏನು ತೊಂದರೆ ಇಲ್ಲ. ಬಟ್ ಈ ಕಡೆಗಿರೋ ರೋಡ್ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೇನೇ ನಮಗೆ ಬೇಜಾರಾಗಿದ್ದು, ಕರ್ದುಂಗ್ಲ ಆ ಕಡೆ ಎಲ್ಲ ಬೇಜಾರಾಯಿತು, ಒಂದು ಉಬ್ರಾ ಕರ್ದುಂಗ್ಲ ಆ ಕಡೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬೇಜಾರು ಅಂತಲ್ಲ, ಒಂಥರ ಅಳನೇ ಬಂದ್ಬಿಡ್ತು. ಯಾಕೆಂದರೆ ಅಕ್ಕಿಗೆ ತುಂಬ ಸ್ಟ್ರೈನ್ ಇತ್ತು, ಅದು ನಮ್ಮ ಸುಲ್ತಾನಿಗೆ ತುಂಬ ಸ್ಟ್ರೈನ್ ಇತ್ತು. ಆ ಥರ ಇತ್ತು ರೋಡು, ಫುಲ್ಲು ಕಲ್ಲು ರೋಡು ಇದೇನೇ ಇದ್ದಿದ್ದು. ಅದು ಸ್ವಲ್ಪ ಬೇಜಾರಾಯಿತು. ಈ ರೋಡಲ್ಲಿ ಈಗ ತೊಂದರೆ ಇಲ್ಲ, ಹೆಚ್ಚಿನ ಅಂಶ ನಮಗೆ ಒಳ್ಳೆ ರೋಡೇ ಸಿಗುತ್ತೆ ಇಲ್ಲಿ. ಬಿಡ್ತಾ ಇರೋದು ಸೀದಾ, ಇವತ್ತು ಆನ್ಲೈನ್ ತಲುಪಲೇಬೇಕು ಹೆಂಗಿದ್ರು. ಅದರಿಂದ ನನಗೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಗೈಸ್, ಯಾಕೆಂದರೆ ಈ ವಿಡಿಯೋ ಇದೆಲ್ಲ ಮಾಡ್ತಾ ಹೋಗುವಾಗ ಲೇಟ್ ಆಗಿಬಿಡುತ್ತೆ ಗಾಡಿನೂ. ಈಗ ಅಪ್ಪು ಬಂದಾಗ ಏನಾಗುತ್ತೆ ಅಂದರೆ ಗಾಡಿ ಸ್ಲೋ ಆಗಿಬಿಡುತ್ತೆ. ಲೆವೆಲಲ್ಲೆಲ್ಲ ಒಳ್ಳೆ ಚೆನ್ನಾಗೇ ಹೋಗುತ್ತೆ, ಏನು ತೊಂದರೆ ಇಲ್ಲ. 70, 80, 90 ಅಂತ ಹೋಗುತ್ತೆ ಗಾಡಿ ಸುಲ್ತಾನು. ಈ ಥರ ಸ್ವಲ್ಪ ಸಣ್ಣ ಪುಟ್ಟ ಅಪ್ ಬಂದಾಗ ಸ್ಲೋ ಆಗಿಬಿಡುತ್ತೆ. ಪಿಕಪ್ ಸ್ವಲ್ಪ ಡೌನ್ ಆಗಿದೆ. ಪಿಕಪ್ ಡೌನ್ ಆಗಿದೆ ಇಲ್ಲ ಲಗೇಜ್ ವೆಯ್ಟಿಂದಾಗಿನಾ ಏನು ಗೊತ್ತಿಲ್ಲ. ಈಗ ಹೆಚ್ಚು ಕಮ್ಮಿ 5-6 ಲೀಟ್ರು ಪೆಟ್ರೋಲು ಆಮೇಲೆ ಇದು ಎಲ್ಲ ಇದರಲ್ಲಿ ಇರೋದ್ರಿಂದ ಸ್ವಲ್ಪ ಅದು ಸ್ವಲ್ಪ ಒಂದು ಪ್ರಾಬ್ಲಮ್ ಏನೇ. ಅಮ್ಯ ಇದೇ ಲ್ಯಾಂಡ್ಸ್ಕೇಪಲ್ಲಿ ಇದೇ ಥರ ಹೋಯ್ತಾ ಇರೋದು ಸುಮ್ಮನೆ. ಅದು ಹಳೆ ರೋಡ್ ಇತ್ತು ನೋಡಿ, ಇಲ್ಲಿ ಆ ಕಡೆ ಹಳೆ ರೋಡ್ ಇತ್ತು, ಅದನ್ನ ಈ ಕಡೆಗೆ ಇದು ಮಾಡಿದ್ದಾರೆ. ಈಗ ಇಲ್ಲಿ ಜಾಗ ಇದ್ದಿದ್ದರಿಂದ ಜಾಗ ಇಲ್ಲ, ಇದನ್ನು ಮಣ್ಣು ಈ ಕಡೆಗೆ ಎಳೆದು ಹೈಟ್ ಮಾಡಿ ಇಲ್ಲಿಗೆ ಹಳೆ ರೋಡನ್ನು ಹಾಕಿದ್ದಾರೆ. ಓಕೆ, ವಿಡಿಯೋ ನೋಡ್ತಾ ಇರಿ. ದಯವಿಟ್ಟು ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ದಯವಿಟ್ಟು ಪ್ಲೀಸ್, ಆದಷ್ಟು ಸಪೋರ್ಟ್ ಮಾಡಿ. ಯಾಕೆಂದರೆ ಕನ್ನಡದಲ್ಲಿ ವಿಡಿಯೋ ನಡೀತಾ ಇಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಇಲ್ಲ ಈ ಒಂದು ರೈಡೆಲ್ಲ ಈ ಸ್ಕೂಟ್ರಲ್ಲಿ ಈ ಥರ ರೈಡೆಲ್ಲ ಮಾಡಿ ಹಿಂದಿಲೆಲ್ಲ ವಿಡಿಯೋ ಹಾಕಿದ್ರೆ ಸೂಪರಾಗಿರುತ್ತೆ. ಬಟ್ ಎಲ್ಲಿಗಿರೋ ರೋಡು ಅಂತ ಗೊತ್ತಿಲ್ವಲ್ಲ. ಹಾಂ, ಸೂಪರಾಗಿ ಓಡುತ್ತೆ ಬಟ್ ಕನ್ನಡದಲ್ಲಿ ಆಗ್ತಾ ಇರೋದ್ರಿಂದ ವ್ಯೂಸ್ ತುಂಬಾ ಕಮ್ಮಿ ಇದೆ ಗೈಸ್. ಇದರಿಂದ ದಯವಿಟ್ಟು, ಹಾಂ ಅಲ್ಲಿ ಹಿಂದೆ ಕಲ್ಲು ನೋಡೋದ್ರಲ್ವಾ, ಅದೀಗ ಜಸ್ಟ್ ರೋಡಿಗೆ ಬಂದಿರೋದು, ಅದೇ ಥರ ಬಂದ್ಬಿಡುತ್ತೆ ಸಡನ್ನು. ಅದರಿಂದ ಇಲ್ಲಿ ಗಾಡಿ ಓಡಿಸುವಾಗ ಸ್ವಲ್ಪ ಎಚ್ಚರದಿಂದನೇ ಓಡಿಸ್ಬೇಕು, ಯಾಕೆಂದರೆ ಯಾವಾಗ ಬೇಕಾದರೂ ಮೇಲ್ಗಡೆಯಿಂದ ಬಂದುಬಿಡುತ್ತೆ. ಇಲ್ಲಿ ನೋಡಿ ಎಲ್ಲ ಯಾವಾಗ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಎಚ್ಚರವಾಗಿಯೇ ಓಡಿಸ್ಬೇಕಿದೆಲ್ಲ. ಇಲ್ಲೇನೋ ಕೆಲಸ ಏನೋ ನಡೀತಾ ಇದೆಯೋ. ಅಯ್ಯಯ್ಯೋ, ಆಫ್ ರೋಡ್ ಇಲ್ಲ ಅಂದ್ಕೊಂಡು ಖುಷಿಯಾಗಿ ಬರ್ತಾಯಿದೆ, ಆಫ್ ರೋಡ್ ಸಿಗ್ತಲ್ಲಪ್ಪ. ಅಯ್ಯೋ, ರೋಡ್ ಇಲ್ವಾ? ರೋಡ್ ಕಾಣಿಸೆ ವಾಸೆ, ಅಲ್ಲೇ ಹೋಗ್ಬೇಕಿತ್ತು, ನಾನು ಸೀದಾ ಬಂದ್ಬಿಟ್ಟೆ. ನೋಡಿದ್ರೆ ಇಲ್ಲಿ ರೋಡ್ ಕ್ಲೋಸು, ಇಲ್ಲಿ ರೋಡ್ ಆಗಿಲ್ಲ ಇನ್ನೂ. ಮುಂದೆ ಏನೊಂದು ಸಿಗ್ನಲು ಇಟ್ಟಿಲ್ಲ, ಏನೂ ಇಲ್ಲ. ನೋಡೋಣ ಏನಾಗುತ್ತೆ ಏನು ಅಂತ. ಈಗ ನೀವು ಮೊದಲೂ ಪೆಟ್ರೋಲು ಸ್ಟಾಕ್ ಮಾಡ್ಕೋಬೇಕಾಗುತ್ತೆ, ಅದಾದಮೇಲೆ ಮಾಡಬೇಕಾಗುತ್ತೆ. ಅದರಿಂದ ದಯವಿಟ್ಟು ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಜೊತೆಗೆ
ನನ್ನ ಈ ರೈಡಿಗೆ ಸಪೋರ್ಟ್ ಮಾಡ್ತಾ ಇರೋಂಥವ್ರು ಸೈಯದ್ ಸಲಾಮ್ ಅಂತೇಳಿ ಮುಂಬೈ ಬ್ಯಾಂಗ್ಳೂರು ಕಾರ್ಪೊರೇಟರು, ಜೊತೆಗೆ ಅವರು ಸಿನಿಮಾ ನಿರ್ಮಾಪಕರು ಕೂಡ. ಮತ್ತು ಅಂದರೆ ಆಹಾ ಆಹಾ, ಬ್ರಿಟಿಷರ ಕಾಲದ ಒಂದು ಬ್ರಿಡ್ಜ್ ಇರುತ್ತಲ್ಲ ಆ ಥರ ಇದೆ ಗೈಸ್. ಇದು ಸಿನಿಮಾ ನಿರ್ಮಾಪಕರು ಕೂಡ, ಪ್ರೊಡ್ಯೂಸರ್, ಮೂವಿ ಪ್ರೊಡ್ಯೂಸರು ತುಂಬ. ತುಂಬ ಮೂವೀಸನ್ನೆಲ್ಲ ಪ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ರೋಡು ಇಲ್ಲಿಂದ ಈಗ ಯಾವ ಕಡೆ ಹೋಗಬೇಕು ಗೊತ್ತಿಲ್ಲ, ನೋಡೋಣ. ರೈಟಲ್ಲಿ ಇದ್ದಿದ್ದು ಹಳೇಗಾರ ಲೆಫ್ಟಿಗೆ ಬಂತು. ಇದು ಹಳೆ ರೋಡು ಗೈಸ್, ಇದು ಹಳೆ ರೋಡು. ಈ ರೋಡಲ್ಲಿ ನಾನು ಬಂದಿದ್ದೀನಿ. ಇದು ಹಳೆ ರೋಡು ಅಲ್ಲಿ ನೋಡಿ. ಕೆಲವು ಡ್ರೈವರ್ಗಳು ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾನು ಈ ಚಿಕ್ಕ ಗಾಡಿಗೆ ಎಷ್ಟು ಸೈಡ್ ತೊಗೊಂಡು ಹೋದ ನೋಡಿ, ಆ ಥರ ಇರ್ತಾರೆ. ಇನ್ನು ಕೆಲವರು ನೋಡಿದ್ರಲ್ಲ ಬೆಳಿಗ್ಗೆ ತಿಗವರು ಸರ್ ಆ ಥರನೂ ಇರ್ತಾರೆ. ಅದರಿಂದ ಎಲ್ಲ ಒಂದೇ ಥರ ಜಡ್ಜ್ ಮಾಡೋಕ್ಕಾಗಲ್ಲ. ಕೆಲವರು ಎಲ್ಲ ಕಡೆಯೂ ಇದ್ದೇ ಇರ್ತಾರೆ, ನಮ್ಮಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಅದೇ ಥರ ಕೆಲವರು ಈ ಥರ ಇರ್ತಾರೆ, ಆ ಥರ ಒಂಥರ. ಅದಕ್ಕೆ ಹೇಳ್ತಾರೆ ಈ ಕ್ರಿಮಿ ಕಾಟ ಇರುತ್ತೆ ಅವರಿಗೆ, ಅಂಥವರು ಈ ಥರ ಇದು ಮಾಡ್ತಾರೆ. ಓಕೆ ಬನ್ನಿ, ಈಗ ಹೋಗೋಣ, ನಾನು ಮತ್ತೆ ಇದು ಮಾಡ್ತೀನಿ ನಿಮಗೆ.